ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ನಿಮಗೆ ಮೀನಿಂದ ಮೀನು ಒಳಗಡೆ ಏನು ಮೊಟ್ಟೆ ಇರುತ್ತೋ ಸೊ ಅದನ್ನು ಕೆಲವೊಬ್ರು ತಿನ್ನಲ್ಲ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಬಟ್ ಎಲ್ಲರಿಗೂ ಇಷ್ಟ ಆಗೋ ರೀತಿ ಯಾವ ರೀತಿ ನಾವು ಸಿಂಪಲ್ ಆಗಿ ಸೊ ಮೀನು ಮೊಟ್ಟೆ ಸುಕ್ಕನ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಲಾಗ್ಸ್ನ ನೋಡಿ ಹೆಚ್ಚಾಗಿ ಶೇರ್ ಮಾಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಮೊಟ್ಟೆ ಅಂದರೆ ಮೀನು ಮೊಟ್ಟೆ ಸುಕ್ಕನ ತೋರಿಸ್ಕೊಡ್ತೀನಿ. ಬನ್ನಿ, ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು, ತಿಂದೇ ಇರೋರು ಕೂಡ ಇಷ್ಟಪಟ್ಟು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ಸಿಂಪಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು ಫ್ರೆಂಡ್ಸ್, ನಾನು ಮೀನಿನ ಮೊಟ್ಟೆ ತೊಗೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡಿ. ಸೊ ಈ ರೀತಿಯಾಗಿ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೇನೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಇಲ್ಲಿ ಒಂದು ಕಡಾಯಲ್ಲಿ ಒಂದು 2 ಸ್ಪೂನ್ ಚಿಕ್ಕ ಸ್ಪೂನಿಂದ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದು ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ಅಚ್ಚಕಾರದ ಪುಡಿ 1 ಸ್ಪೂನು, ರುಚಿಗೆ ತಕ್ಕ ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಲಿಂಬೆಹಣ್ಣು ರಸ ಇಷ್ಟೇ ಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫಸ್ಟು. ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ ತಗೊಳ್ತೀನಿ, ಇಷ್ಟೇ ಸಾಕು. ಈ ಮಸಾಲೆ ಒಂದಿಗೆ ಇವಾಗ ಮೊಟ್ಟೆ ಏನಿದೆ ಅಂದರೆ ಮೀನಿನ ಮೊಟ್ಟೆ ಏನಿದೆ ಸೊ ಇದನ್ನೆಲ್ಲನೂ ಸೊ ಕಿವುಚ್ಕೊಂಡು ಇದರಲ್ಲಿ ಕಲಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಹೇಗೆ ಮೊಟ್ಟೆ ಪಲ್ಯ ಇರುತ್ತೋ ಸೇಮ್ ಅದೇ ರೀತಿ ಸುಕ್ಕ ಇರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲಸಿ ಏನು ಇಡೋದು ಬೇಕಾಗಿಲ್ಲ ಫ್ರೆಂಡ್, ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 5 ನಿಮಿಷ ಇಡ್ಬೋದು. ಸೊ ನಾನು ಡೈರೆಕ್ಟಾಗಿ ಹಾಗೆ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ನಾವು ದಿಢೀರಂತ ಚಪಾತಿ ಮೇಲೆ ಈ ಥರ ಪಲ್ಯಗಳನ್ನ ನಾವು ಬೇರೆ ಅಡುಗೆ ಮಾಡುವಷ್ಟರಲ್ಲಿ ಈ ಥರ ಅಡುಗೆಗಳನ್ನ ಮಾಡಿಕೊಟ್ರೆ ಮನೆಯವರೆಲ್ಲ ತಿಂತಾ ಇರ್ತಾರಲ್ವ, ಸೊ ಅದಕ್ಕೋಸ್ಕರ ದಿಢೀರಂತ ಯಾವ ರೀತಿ ಊರ್ ಸೈಡ್ ಹಳ್ಳಿಗಳಲ್ಲೆಲ್ಲನೂ ಸೊ ಇದೇ ರೀತಿ ಮಾಡ್ಕೋತಾರೆ. ಕೆಲವೊಂದ್ಸರಿ ಈರುಳ್ಳಿ, ಟೊಮೆಟೊ ಸೊ ಅದೆಲ್ಲನೂ ಹಾಕ್ಕೋತಾರೆ. ನಾನು ಆ ಥರ ಏನು ಮಾಡ್ಕೊಳ್ದಿರೆ ಸಿಂಪಲಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಎಲ್ಲನೂ ಈ ಥರ ಕಿವುಚಿದ್ದೀನಿ, ಸ್ಮೆಲ್ ಗಿಲ್ ಏನೂ ಬರೋದಿಲ್ಲ ಫ್ರೆಂಡ್ಸ್ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ. ಸೊ ನೋಡ್ಬೋದು ಫ್ರೆಂಡ್ಸ್, ಒಂಚೂರೇ ಚೂರು ಸಾಸಿವೆನ ಹಾಕ್ಕೋತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ನೋಡಿ ಒಂದೇ ಒಂದ್ಸರಿ ನೋಡಿ, ಸಾಸಿವೆ ಚಟ್ಪಟ ಅಂತ ಅಂದಿದ ತಕ್ಷಣ ನಾವು ಕಲಿಸ್ಕೊಂಡಿರೋಂಥ ಮೀನು ಮೊಟ್ಟೆನ ಸೇರಿಸ್ಕೋತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇದನ್ನು ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಕಲಿಸ್ಕೊತಾನೆ ಇರಬೇಕು. ಅವಾಗ ತುಂಬಾ ನಮಗೆ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. 5 ರಿಂದ 10 ನಿಮಿಷ ಒಳಗಡೆ ರೆಡಿ ಆಗುತ್ತೆ. 5 ನಿಮಿಷ ಕೂಡ 10 ನಿಮಿಷ ಕೂಡ ಆಗಲ್ಲ ಫ್ರೆಂಡ್ಸ್ ಇದು, ಅಷ್ಟು ಬೇಗ ಆಗುತ್ತೆ. ತಿರುಗಿಸ್ಕೊತಾ ಇರಬೇಕು, ಕೈ ಬಿಡಲಾರ್ದೆ, ನೀರೇನು ಹಾಕ್ಕೊಳ್ಳೋದು ಬೇಡ. ಸೊ ಬರೀ ಎಣ್ಣೆಯಲ್ಲೇ ಸೊ ಈ ರೀತಿ ಸುಕ್ಕನ ತೋರಿಸ್ತಾ ಇದ್ದೀನಿ, ಯಾವ ರೀತಿ ದಿಢೀರಂತ ಮಾಡ್ಕೋಬೋದು ಮೀನು ಮೊಟ್ಟೆ ಸುಕ್ಕ ಅಂಥೇಳಿ. ಚೆನ್ನಾಗಿ ಕರೆಸ್ಕೋತಾನೆ ಇರಬೇಕು ನೋಡಿ ಫ್ರೆಂಡ್ಸ್. ಮೊಟ್ಟೆ ಪಲ್ಯ ರೆಡಿ ಆಗ್ತಾ ಬಂತು ನೋಡಿ. ಹಿಂಗೆ ತಿರುಗಿಸ್ಕೊತಾ ಇರಬೇಕು. ತುಂಬ ಚಪಾತಿ ಮೇಲೆ ಅಂತೂ ನಿಜವಾಗ್ಲೂ ಅಂದರು ಅಷ್ಟು ಟೇಸ್ಟಿ ಇರುತ್ತೆ ಜೋಳದ ರೊಟ್ಟಿ, ಚಪಾತಿ, ಸೊ ರೋಟಿ ಯಾವುದ್ರ ಜೊತೆ ಆದರೂ ತಿನ್ಬೋದು. ಇದನ್ನು ಹಾಗೆ ಕೂಡ ತಿಂತಾರೆ. ಸೊ ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಉಪ್ಪು ಎಲ್ಲ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡ್ತಾ ಇದ್ರೆ ನಿಜವಾಗ್ಲೂ ಯಾವ ಮೀನ್ಸ್ ಖಾರ ಕೂಡ ಸ್ಮೆಲ್ ಬರೋಲ್ಲ, ಅಷ್ಟು ಗಮ್ ಅಂತ ಇದೆ ಇದು ಮೊಟ್ಟೆ ಪಲ್ಯ ಸುಕ್ಕ ನೋಡಿ ಎಷ್ಟು ಬೇಗ ಆಯಿತು ಅಂಥೇಳಿ ನೋಡಿ. ಈ ಥರ ಸೇಮ್ ಮೊಟ್ಟೆ ಪಲ್ಯ ಹೇಗಿರುತ್ತೋ ಅದೇ ರೀತಿಯಾಗಿ ಉದ್ರು ಉದುರಾಗಿ ಬರುತ್ತೆ. ಒಂಚೂರು ತಲ ಅಂಟ್ಕೊಳ್ಳಲ್ಲ, ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗತ್ತೆ. ಓಕೆ ಫ್ರೆಂಡ್ಸ್, ಆಯಿತು ಮೀನಿನ ಮೊಟ್ಟೆ ಸುಕ್ಕ ರೆಡಿ ಆಯಿತು. ಇನ್ನೇನು ಗ್ಯಾಸ್ ಕೂಡ ಆಫ್ ಮಾಡ್ಕೊಳ್ತೀನಿ. ಸೊ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಚಪಾತಿ ಮೇಲೂ ತಿನ್ನೋದಕ್ಕೆ ರೆಡಿ ಆಗಿದೆ. ಸೊ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಸರ್ವ್ ಮಾಡಿಕೊಂಡ್ರೆ ಒಂದು ಪ್ಲೇಟ್ಗೆ ರೆಡಿ ಆಯಿತು. ಸೊ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೀವು ತಿಂತಾ ಇದ್ರೆ ಅದನ್ನೇ ತಿಂತಾ ಇರಬೇಕು. ಇನ್ನೊಂದು ದಿವಸ ಮೊಟ್ಟೆ ಮೀನಿನ ಮೊಟ್ಟೆನ ಬಿಸಾಕೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೂಪರ್ ಆಗಿರೋಂಥ ಮೀನು ಮೊಟ್ಟೆ ಸುಕ್ಕ ರೆಡಿ ಆಯಿತು. ಸೊ ನೀವು ನಿಮ್ಮ ಮನೇಲಿ ಮಾಡ್ಕೋತಿರಲ್ಲ, ಸೊ ಮಾಡ್ಕೊಂಡು ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್, ತುಂಬಾ ಟೇಸ್ಟಿ ಇರುತ್ತೆ. ಸೊ ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ವಾ ನೀವು ಮೀನಿನ ಮೀನು ಮೊಟ್ಟೆ ಸುಕ್ಕವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ನೀವು ನಿಮ್ಮ ಮನೇಲಿ ಇದೇ ರೀತಿ ಮೊಟ್ಟೆನ ಬಿಸಾಕಿದ್ರೆ ನೀವು ನಿಮ್ಮ ಮನೇಲಿ ಮಾಡಿಕೊಂಡು
ಮತ್ತು ಹೇಗಿರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಕೇವಲ 5 ನಿಮಿಷಲ್ಲಿ ಮಾಡ್ಕೋಬೋದು. ಸೊ ಬನ್ನಿ ಅದನ್ನು ಸೊ ನೋಡ್ಕೊಂಡ್ರಿ ಅನ್ಕೋತೀನಿ, ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಮತ್ತು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮತ್ತು ಇನ್ನೂ ಹೆಚ್ಚಾಗಿ ರುಚಿ ರುಚಿಯಾಗಿ ಅಡುಗೆಯೊಂದಿಗೆ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.